हाय फ्रेंड्स वेलकम टू माय चैनल गीता व्लॉग्स इन कन्नड के स्वागत इवत्तु नानु वंदु रेसिपी अन्नु निम्म जोते शेयर माड्कोळ्ता इदीनि मलाई मेथी मटर इदर रेसिपी अन्नु शेयर माड्कोळ्तीनि अदक्के मुंचे यारेल्ल नन्न चानल अन्नु सब्सक्राइब माडि नोड्ता इद्रे प्लीज सब्सक्राइब माड्कोळ्ळि हागे ई वीडियोन आदष्टु लाइक माडि कमेंट माडि शेयर माडि पक्कदल्लि बरो बेल ऐकान मरेदे क्लिक माडि अंत हेळ्ता ईग आ रेसिपिगे याव इंग्रेडिएंट्स बेकु अदन्न नोड्कोळ्ळोण इल्लि ओंदु मूरु आपल टोमेटो स्वल्प शुंठि बेळ्ळुळ्ळियन्न नुण्णगे रुब्कोबेकु मिक्सिगे हाकिट्टिदीनि हागे ओंदु कडायि इट्टु अदक्के ओंदु एरडु चमचदष्टु ಎಣ್ಣೆ ಹಾಕಿದಿನಿ ಪಲಾವ್ ಎಲೆ ಚಕ್ಕೆ ಲವಂಗ ಹಾಗೆ ಒಂದು ಮೀಡಿಯಂ ಗಾತ್ರದ ಈರುಳ್ಳಿಯನ್ನ ಹೊಂಬಣ್ಣ ಬರೋವರೆಗೆ ಇದರಲ್ಲಿ ಹುರ್ಕೊಳ್ಳೋಣ ತುಂಬಾ ಟೇಸ್ಟಿ ಆಗಿರುತ್ತೆ ಬಟಾಣಿ ಅಂತೂ ಈಗ ಸೀಸನ್ ತುಂಬಾನೇ ಚೆನ್ನಾಗಿ ಕಡಿಮೆ ಬೆಲೆಗೆ ಸಿಗ್ತಾ ಇದೆ ಈಗ ಈರುಳ್ಳಿ ಚೆನ್ನಾಗಿ ಫ್ರೈ ಆದ ನಂತರ ಇದಕ್ಕೇನೆ ಅಚ್ಚಕಾರದ ಪುಡಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟನ್ನ ಸೇರಿಸ್ಕೊಳ್ತಾ ಇದೀನಿ ಹಾಗೆ ಅರಶಿನ ಪುಡಿ ಗರಂ ಮಸಾಲ ಇದನ್ನ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಒಳ್ಳೆ ಘಮ ಕೊಡುತ್ತೆ ಕರಿಗೆ ಸೋ ಹಾಗಾಗಿ ಎಣ್ಣೆಯಲ್ಲೇ ಫ್ರೈ ಮಾಡ್ಕೊಳ್ತಾ ಇದೀನಿ ಹಾಗೆ ಸಿಮ್ಮಲ್ಲಿ ಇಟ್ಕೋಬೇಕು ಇದು ಬೇಗ ಸೀದೋಗ್ ಬಿಡುತ್ತೆ ಕಲರ್ ತುಂಬಾ ಚೇಂಜ್ ಆಗಬಾರದು ಹಸಿ ವಾಸನೆ ಹೋಗಬೇಕು ಅಷ್ಟೇನೆ ಈಗ ಚೆನ್ನಾಗಿ ಫ್ರೈ ಆಗಿದೆ ಇದಕ್ಕೆ ನಾನು ರುಬ್ಬಿ ಇಟ್ಕೊಂಡಿರುವಂತ ಟೊಮ್ಯಾಟೊ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದೀನಿ ಅದು ಕೂಡ ಅಷ್ಟೇ ಒಂದು 2 ರಿಂದ 3 ನಿಮಿಷ ಚೆನ್ನಾಗಿ ಎಣ್ಣೆ ಬಿಟ್ಕೊಳ್ಳೋವರೆಗೆ ಸಿಮ್ಮಲ್ಲಿ ಇಟ್ಕೊಂಡು ಮುಚ್ಚಿ ಫ್ರೈ ಮಾಡ್ಕೋಬೇಕು ಈಗ ಎಲ್ಲವನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದಕ್ಕೊಂದು ಚೆನ್ನಾಗಿ ಬೆರೆತ್ಕೋಬೇಕು ಈಗ ಇದನ್ನ ಮುಚ್ಚಿ ಒಂದು 2 ರಿಂದ 3 ನಿಮಿಷ ಬೇಯಿಸ್ಕೊಂಡ್ರೆ ಸೈಡ್ ಅಲ್ಲೆಲ್ಲ ಎಣ್ಣೆ ಬಿಟ್ಕೊಳ್ಳುತ್ತೆ ಆವಾಗ ಮಸಾಲೆ ಹಸಿ ವಾಸನೆ ಹೋಗಿ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ ನೋಡಿ ಎಷ್ಟು ಚೆನ್ನಾಗಿ ಎಣ್ಣೆ ಬಿಟ್ಕೊಂಡಿದೆ ಹಾಗೆ ಕಲರ್ ಕೂಡ ತುಂಬಾ ಚೆನ್ನಾಗಿದೆ ಈಗ ಇದಕ್ಕೆ ತೊಳೆದು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂತ ಮೆಂತ್ಯ ಸೊಪ್ಪನ್ನ ಸೇರಿಸ್ಕೊಳ್ತಾ ಇದೀನಿ ಮೆಂತ್ಯ ಸೊಪ್ಪು ಒಳ್ಳೆ ಘಮ ಕೊಡುತ್ತೆ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು ಸೋ ತೊಳೆದು ಹೆಚ್ಚಿಟ್ಕೊಂಡಿರುವಂತ ಮೆಂತ್ಯ ಸೊಪ್ಪನ್ನ ಸೇರಿಸ್ಕೊಳ್ತಾ ಇದೀನಿ ಹಾಗೆ 1.5 ಕಪ್ನಷ್ಟು ಬೇಯಿಸಿರುವಂತ ಬಟಾಣಿ ಬೇಯಿಸ್ಕೊಂಡಿದ್ದೀನಿ ಅದನ್ನ ಕೂಡ ಈಗ ಸೇರಿಸ್ಕೊಳ್ತಾ ಇದೀನಿ ಸೇರಿಸ್ಕೊಂಡು ಚೆನ್ನಾಗಿ ಇದನ್ನ ಮಸಾಲೆ ಜೊತೆ ಮಿಕ್ಸ್ ಮಾಡ್ಕೋಬೇಕು ಹೀಗೆ ಒಂದಕ್ಕೊಂದು ಚೆನ್ನಾಗಿ ಮಿಕ್ಸ್ ಆಗುವ ಹಾಗೆ ಬೇಯಿಸಿ ಒಂದು ಮತ್ತೆ ಇದನ್ನ 2 ರಿಂದ 3 ನಿಮಿಷ ಸಿಮ್ ಅಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು ಸೊಪ್ಪು ಬೇಯಬೇಕು ಬಟಾಣಿ ಆಲ್ರೆಡಿ ನಾವು ಬೇಯಿಸಿರೋದ್ರಿಂದ ಜಾಸ್ತಿ ಏನು ಟೈಮ್ ತಗೊಳ್ಳಲ್ಲ ಬೇಗನೆ ಆಗಿಬಿಡುತ್ತೆ ಈಗ ಇದನ್ನ ಮಿಕ್ಸ್ ಮಾಡಿ ಒಂದು 2 ರಿಂದ 3 ನಿಮಿಷ ಇದನ್ನ ಮುಚ್ಚಿ ಬೇಯಿಸ್ಕೊಳ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಬೆಂದು ಸೈಡ್ ಅಲ್ಲೆಲ್ಲ ಎಣ್ಣೆ ಬಿಟ್ಕೊಂಡಿದೆ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಬೆರೆಸ್ಕೊಳ್ಳೋಣ ತುಂಬಾನೇ ಟೇಸ್ಟಿ ಆಗುತ್ತೆ ರೊಟ್ಟಿ ಜೊತೆ ಚಪಾತಿ ಜೊತೆ ಪೂರಿ ಜೊತೆ ಒಳ್ಳೆ ಕಾಂಬಿನೇಷನ್ ಆಗಿ ಜೀರಾ ರೈಸ್ ಪ್ಲೇನ್ ರೈಸ್ ಜೊತೆ ತುಂಬಾನೇ ಚೆನ್ನಾಗಿರುತ್ತೆ ಈಗ ಉಪ್ಪನ್ನ ಸೇರಿಸ್ಕೊಂಡಾಯ್ತು ಮಿಕ್ಸ್ ಮಾಡ್ತಾ ಇದೀನಿ ಹಾಗೆ ಇದಕ್ಕೆ ಗೋಡಂಬಿಯನ್ನ ನುಣ್ಣಗೆ ರುಬ್ಕೊಂಡು ಹಾಕಿದೀನಿ ನೀವು ಬೇಕಿದ್ರೆ ಬಾದಾಮಿಯನ್ನ ನೀರಲ್ಲಿ ನೆನೆಸಿ ಅದರ ಸಿಪ್ಪೆಯನ್ನ ತೆಗೆದುಬಿಟ್ಟು ಅದನ್ನ ನುಣ್ಣಗೆ ರುಬ್ಕೊಂಡು ಹಾಕಬಹುದು ಇದನ್ನ ಹಾಕೋದ್ರಿಂದ ಒಳ್ಳೆ ಕ್ರೀಮಿ ಟೆಕ್ಸ್ಚರ್ ಬರುತ್ತೆ ತಿನ್ನಲಿಕ್ಕೆ ತುಂಬಾನೇ ಚೆನ್ನಾಗಿರುತ್ತೆ ಕ್ರೀಮಿ ಕ್ರೀಮಿಯಾಗಿ ಸ್ಪೈಸಿಯಾಗಿ ಆ ಮೆಂತ್ಯ ಸೊಪ್ಪು ಬಟಾಣಿ ಎಲ್ಲವೂ ಸಿಗ್ತಾ ಇರುತ್ತಲ್ಲ ತುಂಬಾನೇ ಚೆನ್ನಾಗಿರುತ್ತೆ ಅದಕ್ಕೆ ಇದನ್ನ ಮಲಾಯಿ ಮೇಥಿ ಮಟರ್ ಅಂತ ಹೇಳೋದು ಹೋಟೆಲ್ಗಳಲ್ಲಿ ತುಂಬಾನೇ ಚೆನ್ನಾಗಿರುತ್ತೆ ಹಾಗೆ ಅದು ಬಿಳಿ ಬಣ್ಣದಲ್ಲಿರುತ್ತೆ ಆ ರೀತಿ ಬೇಕಂತಂದ್ರೆ ಟೊಮೆಟೋನ ಅವಾಯ್ಡ್ ಮಾಡಬಹುದು ನಿಮಗೆ ಕರಿ ಬೇಕು ಅನ್ನೋದಾದ್ರೆ ಟೊಮೆಟೋ ಹಾಕಿದ್ರೇನೆ ನಿಮಗೆ ಅಷ್ಟೊಂದು ಕರಿ ರೀತಿಯಲ್ಲಿ ಸಿಕ್ಕೋದು ನೋಡಿ ಈಗ ಎಲ್ಲವನ್ನ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಒಂದು ಜ್ಞಾಪಕ ಇಟ್ಕೋಬೇಕು ಬಾದಾಮಿ ಪೇಸ್ಟ್ ಅಥವಾ ಗೋಡಂಬಿ ಪೇಸ್ಟ್ ಹಾಗೆ ಹಾಲಿನ ಕ್ರೀಮ್ ಹಾಕಿದ ಮೇಲೆ ತುಂಬಾ ಹೊತ್ತು ಬೇಯಿಸ್ಕೋಬಾರದು ಈಗ 1-2 ನಿಮಿಷ ಇದನ್ನ ಬೇಯಿಸ್ಕೊಂಡ ಮೇಲೆ ಇದಕ್ಕೆ ಅಮೂಲ್ ಕ್ರೀಮ್ ಅನ್ನು ಹಾಕ್ತಾ ಇದೀನಿ ಎರಡು ರೀತಿಯ ಕ್ರೀಮ್ ಅನ್ನು ಹಾಕೋದ್ರಿಂದನೇ ನಿಮಗೆ ಆ ಕ್ರೀಮಿ ಟೆಕ್ಸ್ಚರ್ ಸಿಕ್ಕೋದು ಚಪಾತಿ ಜೊತೆ ತಿನ್ನುವಾಗ ತುಂಬಾನೇ ಟೇಸ್ಟಿ ಆಗಿರುತ್ತೆ ಖಂಡಿತ ಈ ರೆಸಿಪಿಯನ್ನು ಟ್ರೈ ಮಾಡಿ ನೋಡಿ ಮಕ್ಕಳಿಗೆ ಅಂತೂ ತುಂಬಾನೇ ಇಷ್ಟ ಆಗುತ್ತೆ ಈಗ 1-2 ಚಮಚದಷ್ಟು ಕ್ರೀಮ್ ಅನ್ನು ಹಾಕ್ತಾ ಇದೀನಿ ಇದನ್ನು ಹಾಕಿ ಜಾಸ್ತಿ ಟೈಮು ಬೇಯಿಸಬಾರದು 1-2 ನಿಮಿಷ ಇದನ್ನು ಬೇಯಿಸಿದ್ರೆ ನಮ್ಮ ಕ್ರೀಮಿ ಮೇಥಿ ಮಟರ್ ಅಂದರೆ ಮಲಾಯಿ ಮೇಥಿ ಮಟರ್ ರೆಡಿಯಾಗುತ್ತೆ ಒಳ್ಳೆ ಫ್ಲೇವರ್ ಕೊಡುತ್ತೆ ರಿಚ್ ಆಗಿರುತ್ತೆ ಮಕ್ಕಳಿಗೆ ದೊಡ್ಡವರಿಗೆ ಎಲ್ರಿಗೂ ಇಷ್ಟ ಆಗುವಂಥ ಒಂದು ರೆಸಿಪಿ ಹಾಗೆ ತುಂಬ ಬೇಗ ಕೂಡ ಆಗುತ್ತೆ ಸೊ ನಮ್ಮ ರೆಸಿಪಿ ರೆಡಿಯಾಗಿದೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಟೇಸ್ಟ್ ಕೂಡ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಈಗ ನಾನು ಸರ್ವಿಂಗ್ ಬೌಲ್ಗೆ ಇದನ್ನು ಶಿಫ್ಟ್ ಮಾಡ್ಕೊಳ್ತಾ ಇದ್ದೀನಿ ಗಾರ್ನಿಷನ್ಗೆ ಸ್ವಲ್ಪ ಮೇಲೆ ಕೂಡ ಕ್ರೀಮನ್ನು ಹಾಕ್ಕೊಳ್ತಾ ಇದ್ದೀನಿ ಇದು ಆಪ್ಷನಲ್ಲು ನಿಮಗೆ ಬೇಕಂದರೆ ಹಾಕ್ಕೋಬೋದು ಇಲ್ಲಾಂದರೆ ಬಿಡ್ಬೋದು ತುಂಬ ರಿಚ್ ಕ್ರೀಮಿ ಟೇಸ್ಟನ್ನು ಕೊಡುವಂಥ ಒಂದು ರೆಸಿಪಿ ಸೊ ನಿಮಗೆ ರೆಸಿಪಿ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ ಸಂಡೇ ಅಂದರೆ ಎಲ್ಲರ ಮನೇಲೂ ನಾನ್ ವೆಜ್ ಸ್ಪೆಷಲ್ ಇರುತ್ತೆ ಆದರೆ ನಮ್ಮ ಮನೇಲಿ ವೆಜಿಟೇರಿಯನ್ ಸ್ಪೆಷಲು ಪಾಲಕ್ ಪನ್ನೀರು ಹಾಗೆ
ಮಲಾಯಿ ಮೇಥಿ ಮಟರ್ ಎರಡು ಮಾಡಿದ್ದೀನಿ ಚಪಾತಿ ಜೊತೆಗೆ. ಮಲಾಯಿ ಮಟರ್ದು ರೆಸಿಪಿ ಶೇರ್ ಮಾಡಿದ್ದೀನಿ. ಪಾಲಕ್ ಪನ್ನೀರ್ದು ಆಲ್ರೆಡಿ ಮಾಡಿದ್ದೀನಿ, ಅದರ ಲಿಂಕ್ ಬೇಕಿದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡ್ಬೋದು. ಹೋಟೆಲ್ ಸ್ಟೈಲಲ್ಲಿ ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟಿ ಆಗಿರುತ್ತೆ. ಇದು ಕೂಡ ಅಷ್ಟೇ ತುಂಬಾ ಕ್ರೀಮಿ ಕ್ರೀಮಿ ಆಗಿ ಬಹಳ ಚೆನ್ನಾಗಿರುತ್ತೆ ಟೇಸ್ಟು. ಖಂಡಿತ ನೀವು ಕೂಡ ಟ್ರೈ ಮಾಡಿ. ಚಪಾತಿ ಮಾಡ್ತಾ ಇದ್ದೀನಿ, ಊಟಕ್ಕೆ ವೇಟ್ ಮಾಡ್ತಾ ಇದ್ದಾರೆ. ಸಂಡೆ ನೋಡಿ ಹೀಗಿರುತ್ತೆ. ಸಂಡೆ ಎಲ್ರಿಗೂ ರಜಾ ಅಂದ್ರೆ ನಮ್ಗೇನ್ ರಜಾ ಇರಲ್ಲ ಅಂದ್ರಿ ಹೌಸ್ ವೈಫ್ಗೆ, ಎಲ್ರ ಮನೇಲೂ ಇದೆ ಪ್ರಾಬ್ಲಮ್ ಅಲ್ಲ. ಸಂಡೆ ಅಂದ್ರೆ ಸ್ಪೆಷಲ್ ಆಗಿ ಮಾಡ್ಬೇಕು, ನಾನ್ ವೆಜ್ ಅದು ಇದು ಅಂತ ಕೇಳ್ತಾರೆ, ನಮ್ಗೆ ರಜಾನೇ ಇಲ್ಲ. ಆದ್ರೂ ಖುಷಿಯಿಂದ ಮಾಡ್ಕೊಡ್ತೀವಿ. ಅವತ್ತೊಂದಿನ ಎಲ್ರು ಜೊತೆಲಿ ಕುತ್ಕೊಂಡು ಊಟ ಮಾಡ್ತೀವಲ್ಲ ಅದೊಂದು ಖುಷಿ. ಆದ್ರೆ ಈ COVID-19 ಥ್ಯಾಂಕ್ ಯು ಹೇಳ್ಬೇಕು, ಯಾಕಂದ್ರೆ ಸ್ಕೂಲ್ಗಳಿಲ್ಲ, ಆಫೀಸ್ಗಳಿಲ್ಲ, ವರ್ಕ್ ಫ್ರಮ್ ಹೋಮ್. ಸೊ ಹಾಗಾಗಿ ಎಲ್ರು ಜೊತೆಲ್ಲೇ ಇರ್ತೀವಿ, ಸುಮಾರು ದಿನದಿಂದ ಜೊತೆಲೇ ಊಟ ಮಾಡೋದು, ಬ್ರೇಕ್ಫಾಸ್ಟ್ ಪ್ರತಿಯೊಂದು ಎಲ್ರು ಜೊತೆಲಿ. COVID-19 ಬಂದಿದ್ದಕ್ಕೆ ಅದೊಂದು ಅಡ್ವಾಂಟೇಜ್ ಅಂತ ಹೇಳಕ್ ಇಷ್ಟಪಡ್ತೀನಿ, ಎಲ್ರಿಗೂ ಹಾಗೆ ಇರುತ್ತಲ್ಲ. ಚಪಾತಿ ಕೂಡ ರೆಡಿ, ಊಟ ಮಾಡಿಬಿಟ್ಟು ಆಮೇಲೆ ಸಿಗ್ತೀನಿ ನಿಮ್ಗೆ. ಮಕ್ಕಳು ವೇಟ್ ಮಾಡ್ತಾ ಇದಾರೆ, ಫಸ್ಟ್ ಊಟಕ್ಕೆ ಕೊಟ್ಬಿಡ್ತೀನಿ ಆಮೇಲೆ. ಸೊ ಸಂಡೇ ಸ್ಪೆಷಲ್ ಲಂಚ್ ರೆಡಿ ಆಗಿದೆ, ಚಪಾತಿ ಹಾಗೆ ಪಾಲಕ್ ಪನ್ನೀರು. ಪಾಲಕ್ ನಮ್ಮ ಗಾರ್ಡನ್ದು, ಹಾಗೆ ಪನ್ನೀರ್ ನಾನೇ ಮನೇಲಿ ಮಾಡಿರುವಂಥದ್ದು. ಹಾಗೆ ಜೊತೆಗೆ ಮಲಾಯಿ ಮೇಥಿ ಮಟರ್ ತುಂಬಾ ಚೆನ್ನಾಗಿರುತ್ತೆ, ಸ್ಪೆಷಲ್ ಲಂಚ್ ಇವತ್ತು. ಸೊ ನಿಮಗೆ ಕೂಡ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋನ ಆದಷ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಪಕ್ಕದಲ್ಲಿ ಬರೋ ಬೆಲ್ ಐಕನ್ನ ಮರೀದೆ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಈಗ ನನ್ನ ವಿಡಿಯೋನ ಮುಗಿಸ್ತೀನಿ. ಮತ್ತೆ ಇದೇ ರೀತಿ ಇನ್ನೊಂದು ವಿಡಿಯೋದೊಂದಿಗೆ ಭೇಟಿಯಾಗ್ತೀನಿ. ನಮಸ್ಕಾರ.